ದರ್ಶನ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ದರ್ಶನ್ ಉಳಿಸೋದಕ್ಕೆ ಶುರುವಾಗಿದೆ ಎರಡನೇ ಸುತ್ತಿನ ಪ್ರಯತ್ನ. ಮೊದಲನೇ ಸುತ್ತಿನ ಪ್ರಯತ್ನ ಯಾವಾಗ ನಡೆದಿತ್ತು ಅಂದ್ರೆ, ದರ್ಶನ್ ಈ ಪ್ರಕರಣದಲ್ಲಿ ಸಿಕ್ಕಾಕೊಳ್ಳೇಬಾರದು ಅಂತ ಮೊದಲ ಹಂತದಲ್ಲಿ ನಡೆದಂತ ಪ್ರಯತ್ನವಾಗಿತ್ತು. ಆದ್ರೆ ಈ ಪ್ರಕರಣದಲ್ಲಿ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ, ದರ್ಶನ್ ಈಗಾಗಲೇ ಸತತ ವಿಚಾರಣೆ ಎದುರಿಸಿ ಪರಪ್ಪನ ಅಗ್ರಹಾರ ಸೇರಿದ್ದು ಆಗಿದೆ. ಅವರ ಮೇಲೆ ಯಾವ್ಯಾವ ಕೇಸ್ಗಳು ಬೀಳಬೇಕಿತ್ತು ಆ ಕೇಸ್ಗಳು ಬಿದ್ದಿದ್ದು ಆಗಿದೆ. ಅದಕ್ಕೆ ಪೂರಕವಾದಂತ ಒಂದಷ್ಟು ಸಾಕ್ಷಿಗಳು ಪೊಲೀಸರ ಕೈ ಸೇರಿದ್ದು ಆಗಿದೆ. ಈಗ ದರ್ಶನ್ ಉಳಿಸೋದಕ್ಕೆ ಎರಡನೇ ಸುತ್ತಿನ ಪ್ರಯತ್ನ ಸ್ಟಾರ್ಟ್ ಆಗಿದೆ. ದರ್ಶನ್ ಬಚಾವ್ಗೆ ಹೈವೋಲ್ಟೇಜ್ ಸಭೆ ನಡೆಸಿದ್ರು ಪ್ರಭಾವಿಗಳು. ಕೆಲ ದಿನಗಳ ಹಿಂದೆ ನಡೆದಂತ ಸಭೆ ಇದು. ಪ್ರಭಾವಿ ರಾಜಕಾರಣಿ ಮನೆಯಲ್ಲಿ ಇಂಥದ್ದೊಂದು ಸಭೆ ನಡೆಯಿತು. ದರ್ಶನ್ ಆಪ್ತರು, ಕುಟುಂಬಸ್ಥರು ಮತ್ತು ರಾಜಕಾರಣಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ಹಂತದಲ್ಲಿ ದರ್ಶನ್ ಬಚಾವ್ ಮಾಡೋದು ಹೇಗೆ ಅಂತ ಸಭೆಯಲ್ಲಿ ಚರ್ಚೆ ಆಗಿದೆ. ಯಾರ್ಯಾರು ಭಾಗಿಯಾಗಿದ್ರು ಅಂದ್ರೆ, ದರ್ಶನ್ ನ ಆಪ್ತರಿದ್ರು, ಕುಟುಂಬಸ್ಥರಿದ್ರು ಮತ್ತು ರಾಜಕಾರಣಿಗಳು. ದರ್ಶನ್ ಆಪ್ತ ವಲಯದಲ್ಲಿ ಇರುವಂತಹ ರಾಜಕಾರಣಿಗಳು ಕೂಡ ಈ ಸಭೆಯಲ್ಲಿ ಇದ್ರು. ಸಭೆಯಲ್ಲಿ ಏನೇನು ಚರ್ಚೆ ಆಯಿತು? ದರ್ಶನ್ ನನ್ನ ಈ ಕೇಸ್ನಿಂದ ಬಚಾವ್ ಮಾಡೋದು ಹೇಗೆ? ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ದರ್ಶನ್. ಈ ಹಂತದಲ್ಲಿ ದರ್ಶನ್ ನನ್ನ ಬಚಾವ್ ಮಾಡೋದಕ್ಕೆ ಇರೋ ದಾರಿಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ದರ್ಶನ್ ಕೇಸ್ನಲ್ಲಿ ಹೈ ಪ್ರೊಫೈಲ್ ವಕೀಲರನ್ನ ನೇಮಕ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ದರ್ಶನ್ ಆಪ್ತರು ಮತ್ತು ಕುಟುಂಬಸ್ಥರು ಸಭೆಯಲ್ಲಿ ಡಿಸೈಡ್ ಮಾಡಿದ್ದಾರೆ. ಒಬ್ಬ ಹೈ ಪ್ರೊಫೈಲ್ ವಕೀಲರ ನೇಮಕ ಮಾಡಬೇಕು, ದರ್ಶನ್ ಬಚಾವ್ ಮಾಡೋದಕ್ಕೆ ಏನೇನ್ ದಾರಿಗಳಿದೆಯೋ ಅದನ್ನ ಸೂಕ್ಷ್ಮವಾಗಿ ಹುಡುಕಬಲ್ಲ ಹೈ ಪ್ರೊಫೈಲ್ ವಕೀಲರ ನೇಮಕಕ್ಕೆ ಕುಟುಂಬ ಮತ್ತು ಆಪ್ತರು ನಿರ್ಧಾರ ಮಾಡಿದ್ದಾರೆ. ತನಿಖೆಯಲ್ಲಿ ಆಗಿರುವಂತ ಲೋಪವನ್ನ ಹುಡುಕಿ ದರ್ಶನ್ ಬಚಾವ್ ಮಾಡೋದಕ್ಕೆ ತಂತ್ರಗಾರಿಕೆ ನಡೀತಾರೆ. ದರ್ಶನ್ ಆಪ್ತರು, ಕುಟುಂಬಸ್ಥರು ಮತ್ತು ರಾಜಕಾರಣಿಗಳು ಒಂದು ಸಭೆ ನಡೆಸ್ತಾರೆ, ಹೈ ವೋಲ್ಟೇಜ್ ಸಭೆ ಅದು. ಈ ಕೇಸ್ನಲ್ಲಿ ದರ್ಶನ್ ಬಚಾವ್ ಮಾಡೋದಕ್ಕೆ ಏನು ಮಾಡಬೇಕು ಅದರ ಬಗ್ಗೆ ಆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಕೆಲ ದಿನಗಳ ಹಿಂದೆ ಅಷ್ಟೇ ಪ್ರಭಾವಿ ರಾಜಕಾರಣಿ ಮನೆಯಲ್ಲಿ ನಡೆದಂತ ಸಭೆ ಇದು. ದರ್ಶನ್ ಬಚಾವ್ ಮಾಡಬೇಕು ಅಂತ ಅಂದ್ರೆ ಒಬ್ಬ ಹೈ ಪ್ರೊಫೈಲ್ ವಕೀಲರು ಬೇಕು. ದರ್ಶನ್ ಕೇಸ್ನಲ್ಲಿ ಹೈ ಪ್ರೊಫೈಲ್ ಲಾಯರ್ನ ನೇಮಕ ಮಾಡೋದಕ್ಕೂ ಕೂಡ ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ದರ್ಶನ್ ಆಪ್ತರು ಮತ್ತು ಕುಟುಂಬಸ್ಥರು ಸಭೆಯಲ್ಲಿ ಇದ್ರು, ಎಲ್ಲರೂ ಕೂಡ ಚರ್ಚೆ ನಡೆಸಿ ತೀರ್ಮಾನಕ್ಕೆ ಬಂದಿದ್ದಾರೆ. ಕಾನೂನು ಹೋರಾಟ ಮಾಡಿ ದರ್ಶನ್ ಉಳಿಸೋದಕ್ಕೆ ಆಪ್ತರು, ಕುಟುಂಬಸ್ಥರು ಡಿಸೈಡ್ ಮಾಡಿದ್ದಾರೆ. ತನಿಖೆಯಲ್ಲಿ ಆಗಿರುವಂತ ಲೋಪ ಅದನ್ನ ಹುಡುಕಿ ದರ್ಶನ್ ಬಚಾವ್ ಮಾಡೋದಕ್ಕೆ ಪ್ಲಾನ್. ಈಗಾಗಲೇ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳು ಕೂಡ ಯಾವುದೇ ಲೋಪ ಇರಬಾರದು ಅನ್ನೋ ಕಾರಣಕ್ಕೆ ನೂರಾರು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸಿ ಎಲ್ಲ ಸಾಕ್ಷಿಗಳ ಹೇಳಿಕೆಗಳನ್ನ ಪಡೆದು ಸಾಕ್ಷಿಗಳನ್ನ ಒಟ್ಟು ಮಾಡಿದ್ದಾರೆ. ಆದ್ರೆ ಈಗ ಆ ತನಿಖೆಯಲ್ಲೂ ಆಗಿರುವಂತ ಸಣ್ಣ ಲೋಪಗಳು ಏನೇನಿರುತ್ತೋ ಅದನ್ನ ಹುಡುಕಿ ದರ್ಶನ್ ಅನ್ನ ಆ ದಾರಿಯಲ್ಲಿ ವಾಪಸ್ ಕರ್ಕೊಂಡು ಬರೋದ್ರ ಬಗ್ಗೆ ಸಭೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.